ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಮುಂದಿನ ಕ್ಷೇತ್ರ ಅರಬಾವಿ. ಬಿಜೆಪಿಯಿಂದ ಬಾಲಚಂದ್ರ ಜಾರಕಿಹೊಳಿ, ಕಾಂಗ್ರೆಸ್ ಇಂದ ಅರವಿಂದ ದಳವಾಯಿ, ಜೊತೆಗೆ ಜೆಡಿಎಸ್ ಇಂದ ಪ್ರಕಾಶ್ ಶೆಟ್ಟಿ. ಜಾರಕಿಹೊಳಿ ಕುಟುಂಬದ ಮತ್ತೊಬ್ಬ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಇಲ್ಲಿ ಕಣಕ್ಕಿಳಿತಾ ಇದ್ದಾರೆ ಬಿಜೆಪಿಯಿಂದ. ಎಸ್, ಇಲ್ಲಿ ಬಿಜೆಪಿಯಿಂದ ಅವರು ಇನ್ನೇ ಆಗಲೇ ಜೆಡಿಎಸ್ ಇಂದ ಹಿಂಗೆಲ್ಲ ಬಂದಿದ್ದೀಗ ಬಿಜೆಪಿಯಿಂದ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಬಿಜೆಪಿಯ ನಿಷ್ಠಾವಂತ ನಾಯಕರು ಈಗ ಅವರು ಅಲ್ಲಿದ್ದಾರೆ. ಅರವಿಂದ ದಳವಾಯಿ ಅವ್ರನ್ನ ಕಂಟೆಸ್ಟ್ ಮಾಡಕ್ಕೆ ಹಾಕಿದ್ದಾರೆ. ಓಪನ್ ಸೀಕ್ರೆಟ್, ಅರಬಾವಿಯಲ್ಲಿ ಕಾಂಗ್ರೆಸ್ ನ ಬಾವುಟ ಆರಿಸೋದು ಗೆಲುವಿನ ಬಾವುಟ, ಮಾಮೂಲಿ ಬಾವುಟ ಅಳ್ಳಾಡಿಸಬಹುದು, ಗೆಲುವಿನ ಬಾವುಟವನ್ನ ಆರಿಸೋದಿದೆಯಲ್ಲ, ಟಫ್ ಟಾಸ್ಕ್. ಹೌದು, ಬಹಳಷ್ಟು ಶ್ರಮ ಹಾಕ್ಬೇಕು, ಬಹಳಷ್ಟು 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 ಶ್ರಮ ಹಾಕ್ಬೇಕು ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ ಚುನಾವಣೆ ಗೆಲ್ಲಿಕ್ಕೆ. ಬಟ್ ಇಲ್ಲಿ ಈಗ ಹಣ ಹಾಣಿಯಲ್ಲ, ಯಾರ ನಡುವೆ ಚುನಾವಣೆ, ಬಾಲಚಂದ್ರ ಜಾರಕಿಹೊಳಿ ಯಾರನ್ನ ಫೇಸ್ ಮಾಡಬೇಕು ಅಂದಾಗ ಅದು ಕಣ್ಣಿ ಕಾಣೋದು ಅರವಿಂದ ದಳವಾಯಿ. ಅರವಿಂದ ದಳವಾಯಿ ಎಸ್ ಈಸ್ಕ್ ಎಗೇನಿಸ್ಟ್ ಕ್ಯಾಂಡಿಡೇಟ್. ಸೊ ಇಲ್ಲೂ ಕೂಡ ಬಿಜೆಪಿಯನ್ನ ಎದುರಿಸುತ್ತಿರುವಂತ ಪಕ್ಷ ಕಾಂಗ್ರೆಸ್, ಎದುರಿಸುತ್ತಿರುವ ಪಕ್ಷ ಬಿಜೆಪಿಯಗಿಂತ ಕೆಳಗಡೆ ಇರೋ ಪ್ರಬಲವಾಗಿರೋ ಪಕ್ಷ ಯಾವುದು ಅಂದ್ರೆ ಕಾಂಗ್ರೆಸ್. ಸರಿಸಾಟಿಯೇ ಈಕ್ವಲ್ ಫಿಫ್ಟಿ ಫಿಫ್ಟಿನ ಡೌಟಾ ಜನ ಡಿಸೈಡ್ ಮಾಡ್ತಾರೆ. ಎಸ್ ಎಸ್.